ಧರ್ಮಸ್ಥಳದ ರತ್ನಗಿರಿ ಬೆಟ್ಟದಲ್ಲಿ ವಿರಾಜಮಾನನಾಗಿರುವ ಭಗವಾನ್ ಬಾಹುಬಲಿಗೆ ನಡೆದ ನಾಲ್ಕನೇ ಮಹಾಮಜ್ಜನ ಉತ್ಸವವು ಐತಿಹಾಸಿಕವಾಗಿ ನೆರವೇರಿದೆ. ಮಹಾಮಸ್ತಕಾಭಿಷೇಕವನ್ನು ಜನಾಕರ್ಷಣೆಯ ಕೇಂದ್ರವನ್ನಾಗಿಸಿದ್ದು ಐದು ದಿನಗಳ ಕಾಲ ನಡೆದ ಪಂಚಮಹಾವೈಭವ ಕಾರ್ಯಕ್ರಮ ಸುಮಾರು 300ಕ್ಕೂ ಅಧಿಕ ಕಲಾವಿದರ ಮೂಲಕ ಅದ್ಭುತವಾಗಿ ಮೂಡಿಬಂದು ಜನ ಮೆಚ್ಚುಗೆಗೆ ಪಾತ್ರವಾದ ಪಂಚಮಹಾವೈಭವದ ಇನ್ನಷ್ಟು ದೃಶ್ಯಗಳು ನಿಮ್ಮ ಮುಂದೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ ಪೂಜಾರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಅಪೂರ್ವ ಪರಿಕಲ್ಪನೆಯ ಮೂಲಕ ಮೂಡಿಬಂದ ಕಾರ್ಯಕ್ರಮದಲ್ಲಿ ಭರತ ಬಾಹುಬಲಿಯವರ ಜೀವನ ಚರಿತ್ರೆಯನ್ನು ಅತ್ಯಂತ ಮನೋಜ್ಞವಾಗಿ ಕಲಾವಿದರು ಪ್ರಚುರ ಪಡಿಸಿದರು. ಮೊದಲ ದಿನದ ದ್ವಿತೀಯಾರ್ಧದಲ್ಲಿ ನಡೆದ ಕಾರ್ಯಕ್ರಮವು ಮಕ್ಕಳ ಆಟ ಪಾಠಗಳಿಗೆ ವೇದಿಕೆಯಾಗಿತ್ತು. ಪುಣ್ಯಕೋಟಿಯ ಕಥೆಯೊಂದಿಗೆ ಮಕ್ಕಳ ಆಟ ಸಹಪಾಠಿಗಳಿಗೆ ಬರುವ ಸಂಶಯವನ್ನು ಬಾಹುಬಲಿಯು ನಿವಾರಿಸುವ ದೃಶ್ಯಗಳು ಅದ್ಭುತವಾಗಿ ಮೂಡಿಬಂತು. Oh!
Oh!
ಸಜ್ಜನ ಸಭಾಸದರೆ, ಈ ದಿನ ಕೂಡ ನಾವು ವೃಷಭನಾಥರ ರಾಜಧಾನಿಯಾಗಿರುವ ಪುಣ್ಯಭೂಮಿ ಅಯೋಧ್ಯೆಯಲ್ಲಿದ್ದೇವೆ. ಓಹೋ, ಈ ಭೂಮಿಯಲ್ಲಿ ದಾನ ಧರ್ಮಗಳಿಗೆ ನ್ಯಾಯ ನೀತಿಗಳಿಗೆ ಹೆಸರಾದ ಭೂತಾಯಿಗೆ ತಿಲಕಪ್ರಾಯವಾಗಿ ಶೋಭಿಸುತ್ತಿರುವ ನಗರವೇ ಈ ಅಯೋಧ್ಯೆ. ಇದು ಲಕ್ಷ್ಮಿಯ ನಿವಾಸ ಸ್ಥಾನ, ದೇವೇಂದ್ರನಿಂದ ನಿರ್ಮಿತವಾದ ಪಟ್ಟಣವಿದು. ಆಹ್, ಏನಿದರ ವೈಭವ! ಈ ಅಯೋಧ್ಯೆಯು ಇಂದ್ರನ ಅಮರಾವತಿಯ ನೆರಳೆಂಬಂತೆ ಭಾಸವಾಗುತ್ತಿದೆ. ಇಂತಹ ವೈಭವದ ಈ ರಾಜಧಾನಿಗೆ ಒಡೆಯರು ನಮ್ಮ ಆದಿನಾಥರು. ಸಜ್ಜನರೇ, ಇಂದು ಈ ಅರಮನೆಯಲ್ಲಿ ಸ್ತ್ರೀ ಶಿಕ್ಷಣ, ಕಲೆ, ಸಂಸ್ಕೃತಿಯ ಬೋಧನೆ ನಡೆಯಲಿದೆ. ಗೆಳೆಯ, ಅದು ಅತ್ತ ನೋಡು, ಭರತ ಬಾಹುಬಲಿಯು ಆದಿನಾಥರ ಇತರ ಮಕ್ಕಳೊಂದಿಗೆ ಆಡುತ್ತಾ ಇತ್ತ ಕಡೆಗೆ ಬರುತ್ತಿದ್ದಾರೆ. ಮಕ್ಕಳಿರಾ,
ಕೀರ್ತನ ನಡತೆಯು ವಿನಯ ಶೀಲಗಳಿಗೆ ಆಧಾರ ಆ ಕಾರಣದಿಂದ ನಿಮ್ಮ ಈ ವಯಸ್ಸು ಶೀಲ ವಿನಯಗಳು ವಿದ್ಯೆಯಿಂದ ವಿಭೂಷಿತವಾದಲ್ಲಿ ನೀವು ಜಗತ್ಪವಿತ್ರರಾಗಿ ಬಾಳುವಿರಿ ಆಗ ನಿಮಗಿಂತ ಅಗ್ಗಳರು ಯಾರಿರಲು ಸಾಧ್ಯ ಹೇಳಿ ಅಲ್ಲದೆ ಈಗ ನಿಮ್ಮ ವಯಸ್ಸು ವಿದ್ಯಾಭ್ಯಾಸಕ್ಕೆ ಯೋಗ್ಯವಾದ ಕಾಲವಾಗಿದೆ ಹೆಣ್ಣು ಮಕ್ಕಳು ಸಂಸಾರದ ಕಣ್ಣುಗಳಿದ್ದಂತೆ ಸ್ತ್ರೀಯೊಬ್ಬಳು ಕಲಿತರೆ ಇಡೀ ಮನೆಯೇ ಬೆಳಗಿದಂತೆ ನೀವು ವಿದ್ಯಾವಂತರಾಗಿ ಸುಸಂಸ್ಕೃತರಾದಲ್ಲಿ ಇಡೀ ಕುಟುಂಬವೇ ಸಂಸ್ಕಾರವನ್ನು ಪಡೆಯುತ್ತದೆ ಕಾಲ ಬದಲಾಗುತ್ತಿದೆ ಮಕ್ಕಳೇ ಇಲ್ಲಿಯ ತನಕ ಅನಾಯಾಸವಾಗಿ ದೊರಕುತ್ತಿದ್ದ ವಸ್ತುಗಳು ಇನ್ನು ದುರ್ಲಭವಾಗುತ್ತಾ ಹೋಗುತ್ತವೆ ಹೀಗಾಗಿ ಅರಿವನ್ನು ಹೊಂದುವುದರ ಮೂಲಕ ನಾವು ಅವುಗಳನ್ನು ಪಡೆದುಕೊಳ್ಳಬೇಕಾಗುತ್ತದೆ ಅಲ್ಲದೆ ಪುರುಷರಂತೆ ನೀವು ವಿದ್ಯೆಯನ್ನು ಪಡೆಯಲು ಸಮಾನವಾದ ಶಕ್ತಿ ಸಾಮರ್ಥ್ಯ ಹಾಗೂ ಹಕ್ಕುಳ್ಳವರಾಗಿದ್ದೀರಿ ಆದ್ದರಿಂದ ಮಕ್ಕಳೇ ಇಂದಿನ ದಿನವೇ ಶುಭ ದಿನ ಈ ಶುಭ ದಿನದಂದು ನಾನು ನಿಮಗೆ ವಿವಿಧ ವಿದ್ಯೆಯನ್ನು ಬೋಧಿಸುವವನಿದ್ದೇನೆ ಎಲ್ಲಿ ಮಕ್ಕಳೇ ಇದ್ದ ಬನ್ನಿ ಇಲ್ಲಿ ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಿ ಮಗಳೇ ಭಾಮಿ ಅಪ್ಪಾಜಿ ಮೊದಲು ನಿನಗೆ ನಾನು ಅಕ್ಷರಗಳನ್ನು ಕಲಿಸುತ್ತೇನೆ ಮನಸ್ಸಿನ ಭಾವನೆಗಳನ್ನು ಚಿಂತನೆಗಳನ್ನು ಮಾತಿನ ರೂಪದಲ್ಲಿ ಹೇಳುವುದು ಎಲ್ಲರಿಗೂ ತಿಳಿದಿದೆ ಅದನ್ನು ಲಿಪಿಯ ರೂಪದಲ್ಲಿ ಬರೆದರೆ ಹೆಚ್ಚು ಕಾಲ ಉಳಿಸಬಹುದು ದೂರದ ಊರುಗಳಿಗೂ ತಲುಪಿಸಬಹುದು ಆದ್ದರಿಂದ ನಿನಗೆ ಲಿಪಿ ಜ್ಞಾನವನ್ನು ಹೇಳಿಕೊಡುತ್ತಿದ್ದೇನೆ ಇಲ್ಲಿ ನಾನು ಹೇಳಿದಂತೆ ಮೊದಲು ಹೇಳಿ ಅದರಂತೆ ಇಲ್ಲಿ ಬರೆ ನೋಡೋಣ ಸಿದ್ಧಂ ನಮಃ ಸಿದ್ಧಂ ನಮಃ ಸಿದ್ಧಂ ನಮಃ ಸಿದ್ಧಂ ನಮಃ ಸಿದ್ಧಂ ನಮಃ ಸಿದ್ಧಂ ನಮಃ ಶಬ್ದಗಳು ಅಕ್ಷರವಾಗಿ ಅಮೂರ್ತಭೂಮೂರ್ತವಾಗಿ ನಶ್ವರವು ಶಾಶ್ವತವಾಗಿ ಜ್ಞಾನಕ್ಕೆ ಲಿಪಿಯು ವಾಹಕವಾಗಿ ಭಲೆ ಭಲೆ ಭ್ರಾಮಿಯಷ್ಟು ಜಾಣೆ ನೋಡಿ ನಾವು ಹೇಳಿಕೊಟ್ಟಂತೆ ವರ್ಣಮಾಲೆಯ ಸ್ವರಾಕ್ಷರ ವ್ಯಂಜನಾಕ್ಷರವೆಲ್ಲವನ್ನೂ ಅದೆಷ್ಟು ಅಂದವಾಗಿ ಬರೆಯುತ್ತಿದ್ದಾಳೆ ನೋಡಿ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ಮಗಳೇ ಭ್ರಾಮಿ ನದಿಯು ಸಮುದ್ರಕ್ಕೆ ದಾರಿ ತೋರಿಸುವಂತೆ ಅಕ್ಷರ ಜ್ಞಾನವು ಜ್ಞಾನದ ಎಲ್ಲ ಕ್ಷೇತ್ರಗಳನ್ನು ಪರಿಚಯಿಸುತ್ತದೆ ಆದ್ದರಿಂದ ನಾನು ನಿನಗೆ ಲಿಪಿ ಜ್ಞಾನವನ್ನು ಕೊಟ್ಟಿದ್ದೇನೆ ನೀನು ಕಲಿತ ಲಿಪಿ ನಿನ್ನ ಹೆಸರಿನಿಂದಲೇ ಪ್ರಸಿದ್ಧವಾಗಲಿ ಅದು ಲೋಕದಲ್ಲಿ ಭ್ರಾಮಿ ಲಿಪಿ ಎಂದು ಖ್ಯಾತಿ ಪಡೆಯಲಿ ಮುಂದೆ ಅದು ಜಗತ್ತಿನ ಲಿಪಿಗಳಿಗೂ ಮೂಲವಾಗಿ ತಾಯಿ ಲಿಪಿ ಎನಿಸಿಕೊಳ್ಳಲಿ ನಿನ್ನಿಂದ ಅನಂತ ಜ್ಞಾನಗಳು ಉದಯವಾಗಲಿ ಮಗಳೇ ನಿನಗೆ ಶುಭವಾಗಲಿ ಧನ್ಯವಾದ ಅಪ್ಪಾಜಿ ಈ ಮಗಳ ಮೇಲೆ ನಿಮಗಿರುವ ಅಕ್ಕರೆ ಪ್ರೀತಿಯನ್ನು ಕಂಡು ಸಂತೋಷವಾಗುತ್ತಿದೆ ಆಶೀರ್ವದಿಸಿ ಅಪ್ಪಾಜಿ ಚಂದ್ರಾರ್ಕಕೋಟಿಘಟಿತೋಜ್ವಲ ದಿವ್ಯಮೂರ್ತೇ
ಚಂದ್ರಾರ್ಕ ಕೋಟಿ ಘಟಿತೋಜ್ವಲ ದಿವ್ಯ ಮೂರ್ತಿ ಶ್ರೀ ಚಂದ್ರಿಕಾ ಕಲಿತ ನಿರ್ಮಲ ಶುಭ್ರವಾಸಿ ಕಾಮಾರ್ಥದಿ ಚಕ್ಕನ ಹಂಸ ಸಮಾಧಿರೋಢೆ ವಾಗಿ ಲಿಪಿಯನ್ನು ಬೋಧಿಸಿದ್ದಾರೆ, ಅದೇ ಹೆಸರಿನಿಂದ ಪ್ರಖ್ಯಾತವಾಗಲಿ ಎಂದು ಹಾರೈಸಿದ್ದಾರೆ. ಆದಿಬ್ರಹ್ಮರ ಮಾತು ಅದೆಷ್ಟು ಸತ್ಯ ನೋಡಿ. ಆ ಲಿಪಿಯಿಂದ ನಮ್ಮ ದೇಶದಲ್ಲಿ ಅದೆಷ್ಟು ಲಿಪಿಗಳು ಇಂದು ಜನ್ಮ ತಾಳಿವೆ. ಖರೋಷ್ಠಿ ಲಿಪಿ ನಮ್ಮ ದೇಶದ ಅತ್ಯಂತ ಪ್ರಾಚೀನ ಲಿಪಿಗಳಲ್ಲಿ ಇದು ಒಂದು. ನಾಗರಿ ಲಿಪಿ ಗುಜರಾತ, ರಾಜಸ್ಥಾನ, ಕಾಠಿವಾಡ, ಕಚ್ಚ, ಮಧ್ಯ ಭಾರತ ಮೊದಲಾದ ಕಡೆ ಬಳಕೆಯಲ್ಲಿರುವ ಲಿಪಿ. ಶಾರದಾ ಲಿಪಿ ಇದನ್ನು ಕಾಶ್ಮೀರಿ ಲಿಪಿ ಎಂದು ಕರೆಯುತ್ತಾರೆ. ಪಂಜಾಬ್ ಕಾಶ್ಮೀರದ ಕಡೆ ಬಳಕೆಯಲ್ಲಿರುವ ಲಿಪಿ ಇದು. ದೇವನಾಗರಿ ಲಿಪಿ ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಹಾಗೂ ಪಂಗಡಕ್ಕೆ ಸೇರದ ಭಾರತದ ಪ್ರಸಿದ್ಧ ಲಿಪಿಗಳಲ್ಲಿ ಒಂದು ಹಾಗೂ ಭಾರತದ ಪ್ರಾಚೀನ ಸಾಹಿತ್ಯ ಸಂಪನ್ನ ಲಿಪಿಗಳಾದ ಪಾಳಿ ಮತ್ತು ಪ್ರಾಕೃತ ಲಿಪಿಗಳು. ಇನ್ನು ದಕ್ಷಿಣದ ದ್ರಾವಿಡ ವರ್ಗದ ಭಾಷೆಗಳ ಲಿಪಿಗಳು. ಓಹೋ, ಅಲ್ಲಿ ನೋಡಿ ತಮಿಳು ಲಿಪಿ. ಆಹಾ, ಸುಂದರವಾದ ನಮ್ಮ ಕನ್ನಡ ಲಿಪಿ. ಅದೋ ನೋಡಿ ಅಲ್ಲಿ ತೆಲುಗು ಲಿಪಿ. ಇತ್ತ ನೋಡಿ ಮಲಯಾಳ ಲಿಪಿ. ಆಹಾ, ಎಂಚ ಪೊರ್ಲಾಂಡ್ ಎಂದು ಮಯುಬ್ಬಿ ಹೇಳುವ ನಮ್ಮ ತುಳು ಲಿಪಿ. ಬೀಜ ಮೂಲವಾಗಿರುವ ಭಾಮಿ ಲಿಪಿಯು ಇದೀಗ ಜಗತ್ತಿನಾದ್ಯಂತ ಸಾವಿರಾರು ವೈವಿಧ್ಯಮಯ ರೂಪದೊಂದಿಗೆ ಬೃಹತ್ ವೃಕ್ಷವೇ ಆಗಿ ನಿಂತಿದೆ. ನೀನು ಎಣಿಕೆಯಲ್ಲಿ ಎಲ್ಲರಿಗಿಂತ ಮುಂದು. ಯಾವ ಕ್ರಿಯೆಯ ಹಿಂದೆ ಯಾವ ಕಾರಣವಿದೆ ಎನ್ನುವುದನ್ನು ಕ್ಷಣದಲ್ಲಿ ನೀನು ಹೇಳಿಬಿಡುತ್ತಿ. ಹೊಗೆ ಕಂಡ ಕೂಡಲೇ ಬೆಂಕಿ ಎಷ್ಟು ದೂರದಲ್ಲಿದೆ ಎನ್ನುವುದನ್ನೂ ಹೇಳಿಬಿಡುತ್ತಿ. ಆದ್ದರಿಂದ ಮಗಳೇ, ನಿನಗೆ ನಾನು ಅಂಕವಿದ್ಯೆಯನ್ನು ಅಂದರೆ ಗಣಿತ ವಿದ್ಯೆಯನ್ನು ಬೋಧಿಸುತ್ತಿದ್ದೇನೆ. ಎಲ್ಲಿ ನಾನು ಬರೆದಂತೆ ನೀನು ಬರೆ ನೋಡೋಣ. ಒಂದು ಒಂದು, ಎರಡು ಎರಡು, ಮೂರು ಮೂರು, ನಾಲ್ಕು ನಾಲ್ಕು, ಪ್ರಮದ ಹಸ್ತಿ ಸಮಾನಯಾನೇ
ಮಗಳೆ ಅಪ್ಪಾಜಿ ನೀನು ಅಕ್ಕನಂತೆ ಬಲು ಜಾಣೆ ಹೀಗಾಗಿ ನಾನು ಶಾಸ್ತ್ರವಿದ್ಯೆಯಲ್ಲಿಯೂ ಪರಿಣಿತಳಾಗಬೇಕೆಂದು ಛಂದಶಾಸ್ತ್ರವನ್ನು ಅಲಂಕಾರ ಶಾಸ್ತ್ರವನ್ನು ತರ್ಕ ಮತ್ತು ವ್ಯಾಕರಣ ಶಾಸ್ತ್ರಗಳನ್ನು ತಿಳಿಸಿಕೊಡುತ್ತಿದ್ದೇನೆ ಅಲ್ಲದೆ ಮಗಳೇ ಸುಂದರಿ ನೀನು ಸ್ವಭಾವತಃ ಭಾವನಾಜೀವಿ ನಿನ್ನ ಸ್ವಭಾವಕ್ಕೆ ಒಪ್ಪುವಂತೆ ವಿವಿಧ ಲಲಿತ ಕಲೆಗಳನ್ನು ಬೋಧಿಸುತ್ತಿದ್ದೇನೆ ಸಾಹಿತ್ಯ ಸಂಗೀತ ಕಲಾ ವಿಹೀನ ಸಾಕ್ಷಾತ್ ಪುಚ್ಛ ವಿಷಾಣಹೀನ ಎನ್ನುತ್ತಾರೆ ಹಿರಿಯರು ಸಾಹಿತ್ಯ ಸಂಗೀತ ಹಾಗೂ ಕಲೆಗಳ ಪರಿಚಯವಿಲ್ಲದವನು ಬಾಲ ಕುಂಭುಗಳಿಲ್ಲದ ಸಾಕ್ಷಾತ್ ಪಶುಗಳ ಹಾಗೆ ಎಂದರ್ಥ ಹೀಗಾಗಿ ನೀನು ಸಕಲ ಕಲೆಗಳಲ್ಲೂ ಪರಿಣಿತಳಾಗು ಧನ್ಯಳಲ್ಲಿ ಅಪ್ಪಾಜಿ ನನಗೆ ಆಶೀರ್ವದಿಸಿ ಸಂಪಾದಿಸಿದ್ದನ್ನು ರಕ್ಷಿಸುವುದು ರಕ್ಷಿಸಿದ್ದನ್ನು ಹೆಚ್ಚಿಸುವುದು ಇದೇ ಅರ್ಥದ ನಿಜವಾದ ನಿರ್ವಹಣೆ ಎಂದು ತಿಳಿ ನೀನು ಸದಾ ನೆನಪಿಡು ಯಾವನು ಅರ್ಥವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುತ್ತಾನೋ ಅವನು ಅರ್ಥಕ್ಕೆ ಅರ್ಹನಾಗಿರುತ್ತಾನೆ ನೀನು ಹಾಗೆ ಅರ್ಹನಾಗಿರು ಮಗು ಭರತ ಮುಂದೆ ನಾನು ನಿನಗೆ ನಾಟ್ಯಶಾಸ್ತ್ರವನ್ನು ಹೇಳಿಕೊಡಲಿದ್ದೇನೆ ಮುಂದೆ ಆ ಕಲೆ ನಿನ್ನ ಹೆಸರಿನಿಂದಲೇ ಭರತನಾಟ್ಯ ಎಂಬುದಾಗಿ ಪ್ರಖ್ಯಾತವಾಗಲಿ ಧನ್ಯವಾದ ಅಪ್ಪಾಜಿ ನನಗೆ ಯೋಗ್ಯವಾದ ವಿದ್ಯೆಗಳನ್ನೇ ನೀವು ಬೋಧಿಸುತ್ತಿದ್ದೀರಿ ಮಗು ಬಾಹುಬಲಿ ಅಪ್ಪಾಜಿ ನಿನಗೆ ನಾನು ಬಾಹುಬಲಿ ಭುಜಬಲಿ ಎಂದು ಹೆಸರಿಟ್ಟಿದ್ದೇನೆ ಇದರರ್ಥ ನೀನು ಬಾಹುಬಲದಲ್ಲಿ ಎಲ್ಲರಿಗಿಂತ ಶೂರನೆಂದು ಹೀಗಾಗಿ ನಿನಗೆ ನಾನು ಅತ್ಯಂತ ಉಚಿತ ರೀತಿಯಲ್ಲಿ ಯುದ್ಧ ಕಲೆಯನ್ನು ಬೋಧಿಸುತ್ತಿದ್ದೇನೆ ಅದರ ಸಹಾಯದಿಂದ ಮುಂದೆ ನೀನು ನಿನ್ನ ರಾಜ್ಯವನ್ನು ರಕ್ಷಿಸಿಕೋ ನಿನ್ನನ್ನು ನಂಬಿದ ಪ್ರಜೆಗಳನ್ನು ರಕ್ಷಿಸು ಮಗು ಬಾಹುಬಲಿ ನೀನು ಎಷ್ಟೆಂದರೂ ದರ್ಶನೀಯವಾದ ದೃಷ್ಟಿಯುಳ್ಳ
ಈ ಕಾಲದ ಕಾಮದೇವನಲ್ಲವೇ ನಿನ್ನ ರೂಪ ವಿಭವ ಎಂತವರನ್ನು ಆಕರ್ಷಿಸುವಂತದ್ದು ಹೀಗಾಗಿ ಅತ್ಯಂತ ಯೋಗ್ಯವಾದ ರೀತಿಯಲ್ಲಿ ಕಾಮತಂತ್ರ ಸಾಮುದ್ರಿಕ ಆಯುರ್ವೇದ ಧನುರ್ವೇದ ಗಜಾಶ್ವ ವಿದ್ಯೆ ಹಾಗೂ ರತ್ನ ಪರೀಕ್ಷಾ ಕ್ರಮವನ್ನು ಉಪದೇಶಿಸುತ್ತೇನೆ ಈ ವಿದ್ಯೆಗಳ ಲಾಭ ಲೋಕಕ್ಕೆ ದೊರೆಯುವಂತೆ ಮಾಡು ನೀನು ಈ ಎಲ್ಲ ವಿಶೇಷ ವಿದ್ಯೆಗಳ ಪ್ರವರ್ತಕನಾಗಿ ಒಳಿತಾಗಲಿ ನಿನಗೆ ಅಪ್ಪಾಜಿ ನಿಮಗೆ ನಮಸ್ಕರಿಸುತ್ತೇನೆ ನನಗೆ ವಿಹಿತವಾದ ವಿಚಾರಗಳನ್ನೇ ಬೋಧಿಸಿದ್ದೀರಿ ಧನ್ಯನಾದೆ ನಿಮ್ಮ ಆಸೆಯಂತೆಯೇ ನಾನು ನಡೆದುಕೊಳ್ಳುತ್ತೇನೆ ಕುಮಾರರೇ ಇದ್ದರಲ್ಲಿ ಇನ್ನು ಮುಂದೆ ನೀವೆಲ್ಲರೂ ಒಂದೊಂದು ವಿದ್ಯೆಯಲ್ಲಿ ಪರಿಣತಿ ಪಡೆಯಿರಿ ಮಗು ಶಭಸೇನ ನೀನು ಗೀತ ವಾದ್ಯ ಸಹಿತವಾದ ಗಾಂಧರ್ವ ವಿದ್ಯೆಯನ್ನು ಸಿದ್ಧಿಸಿಕೊಂಡು ಮಗು ಅನಂತ ವಿಜಯ ನೀನು ವಾಸ್ತುವಿದ್ಯೆ ಚಿತ್ರವಿದ್ಯೆಗಳ ರಹಸ್ಯವನ್ನು ಕಲಿತುಕೊಳ್ಳಬೇಕು ಮಗು ಶ್ರೇಯಾಂಸ ನೀನು ಗಜಾಶ್ವ ವಿದ್ಯೆಯಲ್ಲಿ ಪರಿಣಿತನಾಗಬೇಕು ಮಗು ಸೋಮಪ್ರಭ ನೀನು ಅಕ್ಷವಿದ್ಯೆಯಲ್ಲಿ ಖಗೋಲ ವಿದ್ಯೆಗಳಲ್ಲಿ ಪರಿಣಿತನಾಗಬೇಕು ಮಗು ಅನಂತ ವೀರ್ಯ ನೀನು ಆಯುರ್ವೇದ ಹಾಗೂ ಜ್ಯೋತಿಷ್ಯ ವಿದ್ಯೆಯಲ್ಲಿ ಜ್ಞಾನಿಯಾಗಿ ಲೋಕಕ್ಕೆ ಬೆಳಕಾಗಬೇಕು ಮಕ್ಕಳೇ ಅಪ್ಪಾಜಿ ನಾನು ನಿಮಗೆಲ್ಲ ಬಹು ಬಗೆಯ ವಿದ್ಯೆಗಳನ್ನು ಹೇಳಿಕೊಟ್ಟಿದ್ದೇನೆ ನೀವೆಲ್ಲರೂ ಸರ್ವ ಸತ್ವೇಶ್ವೀ ಸಮತ ಸರ್ವ ಚರಣಾನ ಪರಮಾಚರಣ ಅಂದರೆ ಸಕಲ ಪ್ರಾಣಿಗಳನ್ನು ಸಮನಾಗಿ ಕಾಣುವುದು ಎಲ್ಲ ಆಚರಣೆಗಳಿಗಿಂತಲೂ ಶ್ರೇಷ್ಠವಾದ ಆಚರಣೆ ಎಂದು ತಿಳಿಯಿರಿ ಅಲ್ಲದೆ ಅಕೃತ ಸಂಸ್ಕಾರ ರತ್ನಮಿವ ಸುಜಾತಮಪಿ ರಾಜಪುತ್ರನ್ನ ನಾಯಕ ಪದ ಯಾಮನಂತಿ ನೀತಿಮಂತ ಅಂದರೆ ಸಂಸ್ಕರಿಸದಿದ್ದ ರತ್ನವನ್ನು ನಾಯಕ ಮಣಿಯಾಗಿ ಸ್ವೀಕರಿಸದಿರುವಂತೆ ಒಳ್ಳೆಯ ವಂಶದಲ್ಲಿ ಹುಟ್ಟಿದವನಾದರೂ ವಿದ್ಯಾ ಸಂಸ್ಕಾರವಿಲ್ಲದ ರಾಜಪುತ್ರನನ್ನು ನೀತಿವಂತರು ನಾಯಕ ಸ್ಥಾನಕ್ಕೆ ಸ್ವೀಕರಿಸುವುದಿಲ್ಲ ಎಂಬುದನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಂಡಿರಿ ನೀವೆಲ್ಲರೂ ಸಮತಾವಾದಿಗಳು ನೀತಿವಂತರೂ ಆಗಿ ಬಾಳಿರಿ ನಾನು ಕಲಿಸಿದ ವಿದ್ಯೆಗಳನ್ನು ಲೋಕಹಿತಕ್ಕೆ ಬಳಸಿಕೊಳ್ಳಬೇಕೇ ಹೊರತು ನಿಮ್ಮ ಕೀರ್ತಿ ಪ್ರತಿಷ್ಠೆಗಾಗಿ ಅಲ್ಲ ನಮಗೆ ಆಹಾರ ವಸ್ತ್ರಗಳನ್ನು ಕೊಡುವವರು ಹೊರ ಗದ್ದೆಗಳಲ್ಲಿ ದುಡಿಯುವವರನ್ನು ಎಂದೂ ಮರೆಯಬೇಡಿ ಅವರ ಋಣ ಬಹು ದೊಡ್ಡದು ಎಂಬುದನ್ನು ಮರೆಯದಿರಿ ನಿಮಗೆಲ್ಲರಿಗೂ ಶುಭವಾಗಲಿ ಮಹಾವೈಭವದ ಎರಡನೇ ದಿನ ನಡೆದ ಕೆಲವೊಂದಿಷ್ಟು ದೃಶ್ಯ ವೈಭವಗಳು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನೋಡ್ತಾರಿ ವಿ4 ನ್ಯೂಸ್ 24/7 ಇದು ಮುನ್ನುಡಿ ಮುನ್ನಡೆಗಾಗಿ